ಯಾರು ಬಿಗಿನರ್ಸ್ ವಿಡಿಯೋ ನೋಡ್ತಾ ಇದ್ರೋ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋ ನೋಡಕ್ಕೆ ಹೋಗ್ಬೇಡಿ ಸಿ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಬೇರೆ ಸೆಲ್ ಮಾಡಿ ಬಿಟ್ಬಿಡೋದಲ್ಲ ಹೆಡ್ಜ್ ಮಾಡೋದು ಕಲಿಬೇಕು ಆ ಏಳು ಸಾವಿರ ರೂಪಾಯಿ ಲಾಸ್ ತಪ್ಪಿಸ್ಕೋಬೇಕು ಹೆಂಗ್ ಅಂದ್ರೆ ಸಿ ಇವಾಗ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ನೀವೇನು ಮಾಡಬೇಕು ನಮಸ್ತೆ ಕರ್ನಾಟಕ ಸಿ ಇವತ್ತು ಐರನ್ ಫ್ಲೈ ವಿತ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜಿ ನೋಡೋಣ ಇದೊಂದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಯಾರು ಬಿಗಿನರ್ಸ್ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋ ನೋಡೋಕೆ ಹೋಗಬೇಡಿ ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋದು ಅವ್ರು ಮಾತ್ರ ವಿಡಿಯೋ ನೋಡಿ ಸಾಕ್ರೆ ಇದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಯಾರಿಗೆ ಆಪ್ಷನ್ಸ್ ಬಗ್ಗೆ ನಾಲೆಜ್ ಇರುತ್ತೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ವಾಟ್ ಈಸ್ ಐರನ್ ಫ್ಲೈ ಸೊ ಐರನ್ ಫ್ಲೈ ಅಂದರೆ ಏನು ವೆರಿ ಸಿಂಪಲ್ ಸೆಲ್ ಎ ಟಿ ಎಮ್ ಕಾಲ್ ಸೆಲ್ ಎ ಟಿ ಎಮ್ ಪುಟ್ ಎ ಟಿ ಎಮ್ ಕಾಲು ಸೆಲ್ ಮಾಡಿ ಎ ಟಿ ಎಮ್ ಪುಟ್ಟು ಸೆಲ್ ಮಾಡಿ ಸೊ ಎ ಟಿ ಎಮ್ ಕಾಲ್ ಸೆಲ್ ಮಾಡಿದೆ ಎ ಟಿ ಎಮ್ ಪುಟ್ಟು ಸೆಲ್ ಮಾಡಿದೆ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿದೆ ಸಿ ನಿಫ್ಟಿ ಇವತ್ತು ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನೆಂಟರಲ್ಲಿ ಕ್ಲೋಸ್ ಆಗಿದೆ ಸೊ ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನೆಂಟರಂದರೆ ಅದಕ್ಕೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಯಾವುದಿದೆ ಇಪ್ಪತ್ತೊಂದು ಸಾವಿರದ ಆರುನೂರು ಕಾಲನ್ನ ಸೆಲ್ ಮಾಡಿ ಇಪ್ಪತ್ತೊಂದು ಸಾವಿರದ ಆರುನೂರು ಪುಟ್ಟು ಸೆಲ್ ಮಾಡಿ ಎರಡೂ ಸೆಲ್ ಮಾಡಿ ಎಲ್ಲಿ ಸೆಲ್ ಮಾಡಬೇಕು ಬ್ರೇಕಿ ಒನ್ ಇಂಕೆ ಹಿಡಿಯೋದು ಸಿ ತುಂಬ ಜನ ಬ್ರೇಕಿ ಒನ್ಸ್ನ ನೀವು ಮ್ಯಾನ್ಯಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಬಟ್ ಮ್ಯಾನ್ಯೂಯಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸೆನ್ಸಿಬಲ್ ಬೇಕೇ ಬೇಕು ಸೊ ಸೆನ್ಸಿಬಲ್ ವೆಬ್ಸೈಟ್ ಲಾಗಿನ್ ಮಾಡ್ತಾ ಇದ್ದೀನಿ ಟ್ರೇಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ಟ್ರಾಟಜಿ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಬಿಲ್ಡ ನೀವು ಕಸ್ಟಮ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿ ಸಿ ಮಾರ್ಕೆಟಲ್ಲಿದೆ ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನೆಂಟು ನಾನೇನು ಮಾಡಬೇಕು ಇಪ್ಪತ್ತೊಂದು ಸಾವಿರದ ಆರುನೂರದು ಸೆಲ್ ಮಾಡಬೇಕು ಇಪ್ಪತ್ತೊಂದು ಸಾವಿರದ ಆರುನೂರು ಪುಟ್ಟು ಸೆಲ್ ಮಾಡಬೇಕು ಕಾಲು ಸೆಲ್ ಮಾಡಬೇಕು ಪುಟ್ಟು ಸೆಲ್ ಮಾಡಬೇಕು ಎರಡೂ ಸೆಲ್ ಮಾಡ್ತಾ ಇದ್ದೀನಿ ಸಿ ಸೆಲ್ ಮಾಡಿದವಾಗ ಮಾಡಿದಾಗ ನನಗೇನು ಬ್ರೇಕಿ ಒನ್ ಪಾಯಿಂಟ್ಸ್ ಬಂತು ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ನನಗೆ ಬ್ರೇಕಿ ಒನ್ ಪಾಯಿಂಟ್ಸ್ ಬಂದಿದ್ದು ಇಪ್ಪತ್ತೊಂದು ಸಾವಿರದ ನೂರ ಅರವತ್ತ್ಮೂರು ಇಪ್ಪತ್ತೆರಡು ಸಾವಿರದ ಮೂವತ್ತೇಳು ಸೊ ದಿಸ್ ಈಸ್ ದ ಬ್ರೇಕ್ ಇನ್ ಪಾಯಿಂಟ್ಸ್ ಸೊ ಇವಾಗ ನಾನೇನು ಮಾಡಬೇಕು ಬ್ರೇಕ್ ಇ ಒನ್ ಪಾಯಿಂಟ್ಸ್ಗಳನ್ನು ಬರ್ಕೋಬೇಕು ಬರ್ಕೊಂಡು ನಾವು ಬ್ರೇಕ್ ಇ ಒನ್ ಪಾಯಿಂಟ್ಸು ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ ಬ್ರೇಕ್ ಇವನ್ ಪಾಯಿಂಟ್ಸ್ ಬರೆದಾದಮೇಲೆ ಆ ಬ್ರೇಕ್ ಇವನ್ ಪಾಯಿಂಟ್ಸ್ ಹತ್ರ ಎರಡು ಸೋಲ್ಜರ್ಗಳನ್ನು ನಿಲ್ಲಿಸ್ಬೇಕು ಎಲ್ಲೆಲ್ಲಿ ಸೋಲ್ಜರ್ ನಿಲ್ಲಿಸ್ಬೇಕಂದ್ರೆ ಇದಕ್ಕೆ ನಿಯರೆಸ್ಟ್ ಬಸ್ ಸ್ಟಾಪ್ ಎಲ್ಲಿದೆಯೋ ಅಲ್ಲೊಂದು ಸೋಲ್ಜರ್ನ ನಿಲ್ಲಿಸಿ ಇಲ್ಲೊಂದು ಸೋಲ್ಜರ್ನ ನಿಲ್ಲಿಸಿ ಆರ್ ವಾಟ್ ಎವರ್ ಪ್ರೊಟೆಕ್ಷನ್ ಕೊಡಬೇಕಾ ಇಲ್ಲೊಂದು ಪ್ರೊಟೆಕ್ಷನ್ ಕೊಡಿ ಇಲ್ಲೊಂದು ಪ್ರೊಟೆಕ್ಷನ್ ಕೊಡಿ ಸೊ ಇದಕ್ಕೆ ನಿಯರೆಸ್ಟ್ ಸ್ಟೈಕ್ ಪ್ರೈಸ್ ಯಾವುದಿದೆ ಇಪ್ಪತ್ತೆರಡು ಸಾವಿರದ ಮೂವತ್ತೇಳಕ್ಕೆ ಆನ್ಸರ್ ಈಸ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಇಪ್ಪತ್ತೆರಡು ಸಾವಿರದ ಐವತ್ತು ಕಾಲ್ ಸೊ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐವತ್ತು ಕಾಲ್ ಬೈ ಮಾಡಿ ಇದಕ್ಕೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಯಾವುದಿದೆ ಯೋಚನೆ ಮಾಡಿ ಇದಕ್ಕೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಯಾವುದಿದೆ ಇಪ್ಪತ್ತೊಂದು ಸಾವಿರದ ನೂರ ಐವತ್ತು ಇದನ್ನು ಈ ಕಡೆ ಪುಟ್ ಬೈ ಮಾಡಿ ಈ ಕಡೆ ಕಾಲ್ ಬೈ ಮಾಡಿ ಐ ವಿಲ್ ಬೈ ನಾನೇನು ಬೈ ಮಾಡ್ತೀನಿ ಇಪ್ಪತ್ತೆರಡು ಸಾವಿರದ ಐವತ್ತರದು ಕಾಲ್ ಬೈ ಮಾಡ್ತೀನಿ ನೆಕ್ಸ್ಟ್ ಐ ವಿಲ್ ಬೈ ಟ್ವೆಂಟಿ ಒನ್ ತೌಸಂಡ್ ಒನ್ ಫಿಫ್ಟಿ ಪುಟ್ ಆಪ್ಷನ್ ಸಹ ಬೈ ಮಾಡಿದೆ ಎರಡೂ ಬೈ ಮಾಡಿದೆ ಸೊ ಇದನ್ನೇನಂತ ಕರೀತಾರೆ ಐರನ್ ಫ್ಲೈ ಸ್ಟ್ರಾಟಜಿ ಇದು ಐರನ್ ಫ್ಲೈ ಸ್ಟ್ರಾಟಜಿ ಅಂತ ಕರೀತಾರೆ ಸೊ ಐರನ್ ಫ್ಲೈ ಸ್ಟ್ರಾಟಜಿ ಅಂದರೆ ಏನು ಸೆಲ್ ಎ ಟಿ ಎಮ್ ಕಾಲ್ ಎ ಟಿ ಎಮ್ ಪುಟ್ ಇದನ್ನೇನಂತ ಕರೀತಾರೆ ಶಾರ್ಟ್ ಸ್ಟ್ಯಾಡಲ್ ಶಾರ್ಟ್ ಸ್ಟ್ರಾಡಲ್ಗೆ ಎರಡು ಸೋಲ್ಜರ್ಗಳನ್ನು ಮಿಕ್ಸ್ ಮಾಡಿದ್ರೆ ಗಾರ್ಡ್ಸನ್ನು ಮಿಕ್ಸ್ ಮಾಡಿದ್ರೆ ಏನು ಬರುತ್ತೆ ಐರನ್ ಫ್ಲೈ ಸ್ಟ್ರಾಟಜಿ ಬರುತ್ತೆ ಐರನ್ ಫ್ಲೈ ಯಾವಾಗ ವರ್ಕ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಐರನ್ ಫ್ಲೈ ವರ್ಕ್ ಆಗೋದು ಡ್ಯೂರಿಂಗ್ ಸೈಡ್ ವೇಸ್ ಮಾರ್ಕೆಟ್ ಸೈಡ್ ವೇಸ್ ಮಾರ್ಕೆಟ್ ಯಾವಾಗ ಬರುತ್ತೆ ಸೊ ಅದು ಎಲ್ಲರ ಪ್ರಶ್ನೆ ಇರುತ್ತೆ ಸೈಡ್ ವೇಸ್ ಮಾರ್ಕೆಟ್ ಯಾವಾಗ ಬರುತ್ತೆ ಅಂದರೆ ಮಾರ್ಕೆಟು ಒಂದು ರ್ಯಾಲಿ ಕೊಟ್ಟಾದ್ಮೇಲೆ ಸೈಡ್ ವೇಸ್ ಮಾಡಲೇಬೇಕು ಮತ್ತೆ ಮೇಲಕ್ಕೆ ಹೋಗಲೇಬೇಕು ಸೊ ಆಫ್ಟರ್ ಒಂದು ಹತ್ತು ಪರ್ಸೆಂಟ್ ಮಾರ್ಕೆಟ್ ಮೇಲಕ್ಕೆ ಹೋದ್ಮೇಲೆ ಈ ಸೈಡ್ ವೇಸ್ ಬರಲೇಬೇಕಾ ಕನ್ಸಲ್ಡೇಷನ್ ಅಂತ ಕರೀತಾರ ಈ ಕನ್ಸಲ್ಟೇಷನ್ ಟೈಮಲ್ಲಿ ಐರನ್ ಫ್ಲೈ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದಾದಮೇಲೆ ಮೇಲಕ್ಕೆ ಹೋಗಲೇಬೇಕಾ ಸೊ ಈ ಥರ ಮಾರ್ಕೆಟ್ ಮೂವ್ ಆಗೋದು ಅಪ್ ಟ್ರೆಂಡ್ ಸೈಡ್ ವೇಸ್ ಅಪ್ ಟ್ರೆಂಡ್ ಇಲ್ಲ ಮಾರ್ಕೆಟ್ ಬೀಳಬೇಕಾ ಟೆನ್ ಪರ್ಸೆಂಟ್ ಬಿತ್ತಾ ಮಾರ್ಕೆಟ್ ನಿಫ್ಟಿ ನಿಫ್ಟಿ ಹತ್ತು ಪರ್ಸೆಂಟ್ ಬಿದ್ದ್ಮೇಲೆ ಹಿಂಗೆ ಸೈಡ್ ವೇಸ್ ಮಾಡಲೇಬೇಕಾ ಸೈಡ್ ವೇಸ್ ಮಾಡಿದ್ಮೇಲೆ ಮತ್ತೆ ಬೀಳಲೇಬೇಕಾ ಇದನ್ನು ಕನ್ಸಲ್ಡೇಷನ್ ಅಂತ ಕರೀತಾರೆ ಈ ಕನ್ಸಲ್ಟೇಷನ್ ಟೈಮಲ್ಲಿ ಏನು ಏನು ಐರನ್ ಫ್ಲೈ ಸ್ಟ್ರಾಟಜಿ ಹಾಕಬೇಕು ಸಿ ಪ್ರತಿ ಸಾರಿನೂ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಕೆಳಗಡೆ ಬೀಳೋದು ಬೀಳುತ್ತೆ ಅನ್ನೋದು ಮೂರ್ಖತನ ಸೊ ಅದು ವರ್ಕೌಟ್ ಆಗೋಲ್ಲ ಪ್ರತಿ ಸಾರಿನೂ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಂತ ಏನಾದ್ರು ಬುಕ್ಕಲ್ಲಿ ಬರೆದಿದ್ದಾರಾ ನೀವು ಕಾಲ್ ಆಪ್ಷನ್ ಹಾಕಿದ ತಕ್ಷಣ ಮೇಲಕ್ಕೆ ಹೋಗಬೇಕಂತ ಎಲ್ಲರೂ ಇದೆಯಾ ನೀವು ಹಾಕಿದ ತಕ್ಷಣ ಬೀಳುತ್ತೆ ಇಲ್ಲ ಮೇಲಕ್ಕೆ ಹೋಗಲ್ಲ ಎರಡರಲ್ಲಿ ಒಂದಾಗುತ್ತೆ ದಟ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್ ಸಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ನೀವೇನು ಅಂದ್ಕೋತೀರೋ ಅದು ನಡೆಯಲ್ಲ ಅದೇ ಸ್ಟಾಕ್ ಮಾರ್ಕೆಟ್ ನೀವು ಅಂದ್ಕೊಳ್ಳೋದು ನಡೆಯೋದು ಬರೀ ತರ್ಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಅದು ನಡೆದವಾಗ ನೀವೇನು ಅನ್ಕೋತೀರ ಭ್ರಮೆಯಲ್ಲಿ ಬದುಕ್ತೀರಾ ಓ ನಾನು ಅಂದ್ಕೊಂಡಿದ್ದಾಗ್ತದೆ ನಾನು ಗೆಸ್ ಮಾಡಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಮತ್ತೆ ಅಗ್ ಟ್ರೇಡ್ಸ್ ಅಗ್ರೆಸಿವ್ ಟ್ರೇಡ್ಸ್ ಮಾಡಿ ಹ್ಯೂಜ್ ಕ್ವಾಂಟಿಟೀಸಲ್ಲಿ ಟ್ರೇಡ್ ಮಾಡಿ ದುಡ್ಡು ಕಳ್ಕೊತಾ ಇದ್ದೀರಾ ಸೊ ಯಾರ್ಯಾರು ಇನ್ನೂ ನೇಕೆಡ್ ಆಪ್ಷನ್ಸು ನೇಕೆಡ್ ಕಾಲು ನೇಕೆಡ್ ಪುಟ್ ಮಾಡ್ತಾ ಇದ್ದರೋ ಸೊ ಇವಾಗಲೇ ನಿಲ್ಲಿಸಿ ಯಾಕಂದ್ರೆ ನೀವು ನಿಲ್ಲಿಸಿಲ್ಲ ಅಂದರೆ ನಿಮ್ಮ ಇಂಟೈರ್ ಕ್ಯಾಪಿಟಲ್ ಹೋಗುತ್ತೆ ಈ ಥರ ಸ್ಟ್ರಾಟಜೀಸ್ ಮಾಡಿ ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಏಕಲವ್ಯ ಆಗೋಕ್ಕೋಗಿ ದುಡ್ಡು ಕಳ್ಕೊಬೇಡಿ ಸೊ ಇಲ್ಲಿ ಕರೆಕ್ಟಾಗಿ ನಾಲೆಜ್ ಇಟ್ಕೊಂಡು ಸ್ಟ್ರಾಟಜೀಸ್ ಮಾತ್ರ ಮಾಡಿ ಇದೊಂದು ಸ್ಟ್ರಾಟಜಿ ನೋಡಿ ಯಾವಾಗ ಹಾಕ್ಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸೈಡ್ ವೇಸ್ ಮಾರ್ಕೆಟಲ್ಲಿ ಐರನ್ ಫ್ಲೈ ಹಾಕಬೇಕು ಸೊ ಡೌನ್ ಟ್ರೆಂಡ್ ಸೈಡ್ ವೇಸ್ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಸೈಡ್ ವೇಸ್ ಡೌನ್ ಟ್ರೆಂಡ್ ಇಲ್ಲ ಡೌನ್ ಟ್ರೆಂಡ್ ಸೈಡ್ ವೇಸ್ ಅಪ್ ಟ್ರೆಂಡ್ ಈ ಥರ ಈ ನಾಲ್ಕು ಥರ ಮಾರ್ಕೆಟ್ ಮೂವ್ ಆಗುತ್ತೆ ಬಟ್ ಐರನ್ ಫ್ಲೈ ವರ್ಕ್ ಆಗೋದು ಯಾವ ಜಾಗದಲ್ಲಿ ಯಾವ ಜಾಗದಲ್ಲಿ ಅಂದರೆ ಮಾರ್ಕೆಟ್ ಸೈಡ್ ವೇಸ್ ಮಾಡ್ತಾ ಇರುತ್ತಲ್ಲ ಸೈಡ್ ವೇಸ್ ಮಾಡೋ ಟೈಮಲ್ಲಿ ಐರನ್ ಫ್ಲೈ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಫ್ಲೈ ನಾವು ಮಾಡಬೇಕಾಗುತ್ತೆ ಸೊ ಐರನ್ ಫ್ಲೈಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಮಾರ್ಕೆಟ್ ಏನಾದರೂ ಬಿಗ್ ಅಪ್ಪು ಕೊಟ್ಟವಾಗ ನಿಮಗೆ ಲಾಸ್ ಆಗುತ್ತೆ ಸೊ ಇವಾಗ ಎಲ್ಲರ ಪ್ರಶ್ನೆ ಇದೆ ಏನಿದೆ ಅಂದರೆ ಸರ್ ಐರನ್ ಫ್ಲೈ ಏನೋ ಮಾಡ್ತೀನಿ ಮಾರ್ಕೆಟ್ ಮೇಲಕ್ಕೆ ಹೋಗ್ಬಿಟ್ರೆ ಇಲ್ಲ ಕೆಳಗಡೆ ಬಿದ್ದುಬಿಟ್ರೆ ಏನು ಮಾಡೋದು ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡೋದು ಅನ್ನೋದು ನಿಮ್ಮ ತಲೆಯಲ್ಲಿ ಇದೆ ಸೊ ಅಡ್ಜಸ್ಟ್ಮೆಂಟ್ ಮಾಡೋದನ್ನು ಈ ಒಂದು ವೀಡಿಯೋದಲ್ಲಿ ನಾನು ಒಂದು ಸ್ಟ್ರಾಟಜೀಸ್ನ ಹೇಳ್ಕೊಡ್ತಾ ಇದ್ದೀನಿ ಕೇರ್ಫುಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಐರನ್ ಫ್ಲೈ ಮಾಡಿದ್ದೀನಿ ನೋಡೋಣ ಇದು ಗ್ರಾಫ್ ಹೆಂಗೆ ಬರುತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ ಸೊ ಸೆನ್ಸಿಬಲ್ಗೋದೆ ಇಲ್ಲಿವರೆಗೂ ಮಾಡಿದ್ದೀನಿ ಸೊ ದಿಸ್ ಈಸ್ ದ ಶಾರ್ಟ್ ಶಡಲ್ ಶಾರ್ಟ್ ಶಡಲಲ್ಲಿ ರಿಸ್ಕ್ ಎಷ್ಟಿದೆ ಚೆಕ್ ಮಾಡಿ ಅನ್ಲಿಮಿಟೆಡ್ ಲಾಸ್ ಇದೆ ಪ್ರಾಫಿಟ್ ಎಷ್ಟಿದೆ ಇಪ್ಪತ್ತೊಂದು ಸಾವಿರ ಇದೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಒಂದು ಲಕ್ಷದ ನಲವತ್ತೆರಡು ಸಾವಿರ ಬೇಕು ಸೊ ಶಾರ್ಟ್ ಶಡಲಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಬೇಕು ಅದಕ್ಕೆ ನಾವು ಶಾರ್ಟ್ ಶಡಲ್ ಮಾಡೋಕ್ಕೆ ಹೋಗಬಾರ್ದು ಬಿಕಾಸ್ ಅನ್ಲಿಮಿಟೆಡ್ ಲಾಸ್ ಇದೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಸಹ ಹೆಚ್ಚಾಗಿದೆ ಸೊ ಯಾಕೆ ಶಾರ್ಟ್ ಶಡಲ್ ಮಾಡಬಾರ್ದು ಅಂದರೆ ಲಾಸ್ ಜಾಸ್ತಿ ಇದೆ ಜೊತೆಗೆ ಅಮೌಂಟ್ ರಿಕ್ವೈರ್ಡು ಸಿಕ್ಕಾಪಟ್ಟೆ ದುಡ್ಡು ಬೇಕು ಶಾರ್ಟ್ ಶಡಲ್ ಮಾಡೋದಕ್ಕೆ ಸೊ ಅದಕ್ಕೆ ಯಾರೇ ಆಗಲಿ ನೇಕೆಡ್ ಶಡಲ್ಸನ್ನ ಮಾಡಬೇಡಿ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂದರೆ ಯಾವತ್ತೂ ಶಡಲ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಐರನ್ ಫ್ಲೈ ಮಾಡಿ ಸ್ಟ್ಯಾಡಲ್ಗಳನ್ನು ಮಾಡೋದು ತುಂಬ ಘೋರ ಅಪರಾಧ ಸೊ ಸ್ಟ್ಯಾಡಲ್ಗಳು ಮಾಡಿ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲದ್ರೆ ಹ್ಯೂಜ್ ಲಾಸಸ್ ಕಳ್ಕೊಂಡಿರೋದು ನಾನು ನೋಡಿದ್ದೀನಿ ಸಿ ಆಪ್ಷನ್ ಸೆಲ್ಲಿಂಗ್ ಅಂದರೆ ಎಷ್ಟೋ ಜನ ಏನು ಅನ್ಕೋತಾರೆ ಓ ಟಿ ಡಿ ಹೋದರೆ ಆಪ್ಷನ್ ಸೆಲ್ಲಿಂಗ್ ಹೇಳ್ಕೊಡ್ತಾರೆ ಸೊ ನಾನೇ ಮಾಡ್ಬೋದಲ್ಲ ಸೆಲ್ ರೆಡ್ ಬಟನ್ ಓದೋದಕ್ಕೆ ಯಾವ ಕೋಚಿಂಗ್ ಬೇಕು ಏನು ಬೇಕು ಅನ್ಕೋತಾರೆ ಬಟ್ ಸಿ ಆಪ್ಷನ್ ಸೆಲ್ಲಿಂಗ್ ಅಂದರೆ ಬೇರೆ ಸೆಲ್ ಮಾಡಿ ಬಿಟ್ಬಿಡೋದಲ್ಲ ಹೆಡ್ಜ್ ಮಾಡೋದು ಕಲಿಬೇಕು ಸಿ ಇವಾಗ ಹೆಂಗೆ ಹೆಡ್ಜ್ ಮಾಡ್ತಾ ಇದ್ದೀವಿ ಹೆಡ್ಜ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಏನು ಮಾಡಿದ್ರೆ ಹೆಡ್ಜ್ ಆಗುತ್ತೆ ಅನ್ನೋದು ತುಂಬ ಆಳವಾಗಿ ಕಲಿಬೇಕು ನೋಡಿ ಇವಾಗ ಅದು ಬ್ರೇಕ್ ಇವನ್ ಪಾಯಿಂಟ್ಸ್ ಇಲ್ಲಿದೆ ಇವಾಗ ನಾನು ಹೆಡ್ಜ್ ಮಾಡಬೇಕು ಸೊ ಇವಾಗ ಈ ಪಾಯಿಂಟ್ ಹತ್ರ ನಾನು ಹೆಡ್ಜ್ ಮಾಡಬೇಕು ಎಲ್ಲಿ ಹೆಡ್ಜ್ ಮಾಡಬೇಕು ಎಲ್ಲಿ ಏನಕ್ಕೆ ಹೆಜ್ಜು ಮಾಡಬೇಕು ಅಂದು ಗೊತ್ತಿರಬೇಕು ಈ ಪಾಯಿಂಟ್ಗಿಂತ ಮಾರ್ಕೆಟ್ ಇವಾಗ ಗ್ರಾಫ್ ನೋಡಿದ್ರೆ ನೀವು ಆ ಪಾಯಿಂಟ್ಗಿಂತ ಮೇಲಕ್ಕೆ ಹೋದರೆ ನಿಮಗೆ ಲಾಸ್ ಇದೆ ಈ ಪಾಯಿಂಟ್ಗಿಂತ ಮಾರ್ಕೆಟ್ ಈ ಕಡೆ ಹೋದರೆ ಲಾಸು ಈ ಪಾಯಿಂಟ್ಗಿಂತ ಮಾರ್ಕೆಟ್ ಕೆಳಗಡೆ ಬಿದ್ದರೂ ಲಾಸು ಮಾರ್ಕೆಟ್ ಇದೇ ಝೋನಲ್ಲಿದ್ದರೆ ಪ್ರಾಫಿಟ್ಟು ಸೊ ಅದಕ್ಕೆ ನಾವೇನು ಮಾಡಬೇಕು ಈ ಪಾಯಿಂಟ್ ಹತ್ತಿರ ಒಂದು ಗಾರ್ಡ್ ಇಡಬೇಕಾ ಸೋಲ್ಜರ್ ಇಡಬೇಕಾ ಈ ಪಾಯಿಂಟ್ ಹತ್ರ ಒಂದು ಗಾರ್ಡ್ ಇಡಬೇಕಾ ಸೋಲ್ಜರ್ ಇಡಬೇಕಾ ಸೊ ಈ ಪಾಯಿಂಟ್ ಯಾವುದು ಇಪ್ಪತ್ತೆರಡು ಸಾವಿರದ ಮೂವತ್ತೇಳು ಈ ಪಾಯಿಂಟ್ ಯಾವುದು ಇಪ್ಪತ್ತೊಂದು ಸಾವಿರದ ನೂರ ಅರವತ್ತ್ಮೂರು ಅಲ್ಲಿ ನಾವು ಸೋಲ್ಜರ್ಗಳನ್ನ ಆ್ಯಡ್ ಮಾಡೋಣ ಜಸ್ಟ್ ಕೋಟು ಆ್ಯಡ್ ಆರ್ ಎಡಿಟ್ ಸೊ ಆ್ಯಡ್ ಮಾಡಿ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐವತ್ತದೊಂದು ಕಾಲ್ ಬೈ ಮಾಡಿ ಈ ಕಡೆ ಇಪ್ಪತ್ತೊಂದು ಸಾವಿರದ ನೂರೈವತ್ತರದ್ದು ಒಂದು ಪುಟ್ ಬೈ ಮಾಡಿ ಸೊ ಇವಾಗ ಇದು ಏನಾಗುತ್ತೆ ಅನ್ಲಿಮಿಟೆಡ್ ರಿಸ್ಕ್ ಇತ್ತ ಮೊದಲು ಸೊ ಮೊದಲು ಅನ್ಲಿಮಿಟೆಡ್ ರಿಸ್ಕ್ ಇತ್ತು ಇವಾಗ ಏನಾಯಿತು ಇಲ್ಲಿ ರಿಸ್ಕ್ ಕಡಿಮೆ ಆಯಿತಾ ಬರೀ ಏಳು ಸಾವಿರಕ್ಕೆ ಬಂತಾ ಆ್ಯಂಡ್ ಫಂಡ್ಸ್ ನೀಡೆಡ್ ಸಿ ಮೊದಲು ಒಂದೂವರೆ ಲಕ್ಷ ಬೇಕಾಗಿತ್ತು ಸ್ಟ್ರಾಟಜಿಗೆ ಇವಾಗ ಎಷ್ಟು ಲಕ್ಷ ಬೇಕೋ ಎಪ್ಪತ್ತೆರಡು ಸಾವಿರ ಇದ್ದರೆ ಸಾಕು ಸೊ ರಿಸ್ಕು ಕಡಿಮೆ ಆಯಿತು ಇನ್ವೆಸ್ಟ್ಮೆಂಟ್ ಕಡಿಮೆ ಆಯಿತು ಜೊತೆಗೆ ಗ್ರಾಫ್ ನೋಡಿ ಹೆಂಗೆ ಕಾಣಿಸುತ್ತಂತ ಗ್ರಾಫ್ ಈ ಥರ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ಐರನ್ ಫ್ಲೈ ಸ್ಟ್ರಾಟಜಿ ಸೊ ಮತ್ತೆ ನೋಡ್ಕೊಳ್ಳಿ ಸೊ ಗ್ರಾಫ್ ನೋಡ್ಕೊಳ್ಳಿ ದ ಗ್ರಾಫ್ ಈ ಥರ ಕಾಣಿಸ್ತಾ ಇದೆಯಾ ದಿಸ್ ಈಸ್ ಐರನ್ ಫ್ಲೈ ಸ್ಟ್ರಾಟಜಿ ಸೊ ಐರನ್ ಫ್ಲೈ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ಟು ಲಿಮಿಟೆಡ್ ಆಗಿರುತ್ತೆ ಲಾಸು ಲಿಮಿಟೆಡ್ ಆಗಿರುತ್ತೆ ಸೇಫ್ ಆಗಿರ್ತೀರಾ ಸೊ ಹ್ಯೂಜ್ ಲಾಸಸ್ಸು ಲಕ್ಷ ಲಕ್ಷ ದುಡ್ಡು ಕಳ್ಕೊಳ್ಳಲ್ಲ ಐರನ್ ಫ್ಲೈ ಮಾಡೋದ್ರಿಂದ ಆ್ಯಂಡ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಸಹ ಮಾಡ್ಬೋದು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಇವಾಗ ಮಾರ್ಕೆಟ್ ಇಲ್ಲಿ ಬ್ರೇಕ್ ಬ್ರೇಕ ಪಾಯಿಂಟ್ಸ್ ನೋಡ್ಕೊಳ್ಳಿ what ಈಸ್ ಅ break ಒನ್ ಪಾಯಿಂಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಈಸ್ ಅ ಒನ್ ಪಾಯಿಂಟಾ ಅದಕ್ಕಿಂತ ಮೇಲಕ್ಕೆ ನಮಗೆ ಲಾಸ್ ಆಗುತ್ತಾ ಯೋಚನೆ ಮಾಡಿ ಅದಕ್ಕಿಂತ ಮೇಲಕ್ಕೋರೆ ನಮ್ಗೆ ಲಾಸ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ ಏಳು ಸಾವಿರ ಕಳ್ಕೊತೀವಿ ಏಳು ಸಾವಿರ ಕಳ್ಕೊತೀವಿ ಸೊ ಅದಕ್ಕೆ ನಾವು ಏನು ಮಾಡಬೇಕು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಆ ಏಳು ಸಾವಿರ ರೂಪಾಯಿ ಲಾಸಿಂದ ತಪ್ಪಿಸ್ಕೋಬೇಕು ಹೆಂಗೆ ಇವಾಗ ಮಾರ್ಕೆಟ್ ಮೇಲುಕ್ಕೆ ಹೋಗ್ತಾ ಇದೆ ಅಂದರೆ ನೀವೇನು ಮಾಡಬೇಕು ಪುಟ್ ಸೆಲ್ ಕೊಡಬೇಕು ಯಾವ ಪುಟ್ ಸೆಲ್ಲು ಹೇಳ್ತೀವಿ ಜಸ್ಟ್ ವೆಯ್ಟ್ ಮಾಡಿ ಸೊ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಪುಟ್ ಸೆಲ್ ಮಾಡಿ ಅದೇ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಏನು ಮಾಡಬೇಕು ಕಾಲ್ ಸೆಲ್ ಮಾಡಬೇಕು ಇದನ್ನು ಬರ್ಕೊಳ್ಳಿ ಸೊ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಏನು ಮಾಡಬೇಕು ಪುಟ್ ಸೆಲ್ ಪುಟ್ಟನ್ನು ಸೆಲ್ ಮಾಡಿ ಅದೇ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಕಾಲನ್ನು ಸೆಲ್ ಮಾಡಿ ಬಟ್ ಯಾವ ಕಾಲನ್ನ ಸೆಲ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಇವಾಗ ಮಾರ್ಕೆಟ್ಟು ಯಾವ ಪಾಯಿಂಟನ್ನ ಅದು ರೀಚ್ ಆದರೆ ನಿಮ್ಗೆ ಲಾಸ್ ಆಗುತ್ತೆ ಹೇಳಿ ಸೊ ಇವಾಗ ಮಾರ್ಕೆಟ್ ಎಲ್ಲಿದೆ ಇಪ್ಪತ್ತೊಂದು ಸಾವಿರದ ಆರುನೂರು ಮಾರ್ಕೆಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರು ದಾಟಿ ತಂದ್ಕೊಳ್ಳಿ ಸೊ ಇಪ್ಪತ್ತೊಂದು ಸಾವಿರದ ಒಂಬೈನೂರು ದಾಟಿದ್ರೆ ನಿಮ್ಗೆ ಲಾಸ್ ಸ್ಟಾರ್ಟ್ ಆಗುತ್ತಾ ನೀವೇನು ಮಾಡಬೇಕು ಇಪ್ಪತ್ತೊಂದು ಸಾವಿರದ ಒಂಬೈನೂರಕ್ಕೆ ಹೋದವಾಗ ಇಪ್ಪತ್ತೊಂದು ಸಾವಿರದ ಒಂಬೈನೂರಕ್ಕೆ ಹೋದವಾಗ ಇಫ್ ಮಾರ್ಕೆಟ್ಗೋಸ್ಟು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ನೀವೇನು ಮಾಡಬೇಕು ಸೆಲ್ ಟ್ವೆಂಟಿ ಒನ್ ಇಲ್ಲಿದೆಯಲ್ಲ ಬ್ರೇಕಿವನೋ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಪುಟ್ಟನ್ನ ಸೆಲ್ ಮಾಡಿ ಎರಡು ಲಾಟ್ ಟೂ ಲಾಟ್ ಸೆಲ್ ಮಾಡಿ ಸೊ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು ಎಷ್ಟು ದುಡ್ಡು ಬೇಕು ಅಂತ ನೋಡೋಣ ಸೊ ಸೆಲ್ ಮಾಡಿ ಎರಡು ಲಾಟ್ ಪುಟ್ ಸೆಲ್ ಮಾಡಿ ಅವಾಗ ಏನಾಗುತ್ತೆ ಈ ಲಾಸಿಂದ ಏಳು ಸಾವಿರ ರೂಪಾಯಿ ಲಾಸಿಂದ ನೀವು ತಪ್ಪಿಸ್ಕೋತೀರಾ ಜಸ್ಟ್ ಅಬ್ಸರ್ವ್ ಮಾಡಿ ಇವಾಗ ನಾನು ಅಡ್ಜಸ್ಟ್ಮೆಂಟ್ ರೇಟ್ ಯಾವಾಗ ಮಾಡಬೇಕಂತ ಹೇಳಿದ್ದೀನಿ ಮಾರ್ಕೆಟ್ ಬ್ರೇಕ್ ಇ ಒನ್ ಪಾಯಿಂಟ್ ಹತ್ರ ಹೋದವಾಗ ಅಡ್ಜಸ್ಟ್ಮೆಂಟ್ ಮಾಡಬೇಕು ಏನು ಅಡ್ಜಸ್ಟ್ಮೆಂಟು ಮಾರ್ಕೆಟ್ ಮೇಲಕ್ಕೆ ಹೋದಾಗ ಪುಟ್ ಸೆಲ್ ಮಾಡಿ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದ್ದವಾಗ ಕಾಲು ಸೆಲ್ ಮಾಡಿ ಸೊ ಇವಾಗ ಮಾರ್ಕೆಟ್ ಮೇಲಕ್ಕೆ ಹೋತಾ ಹೋಗ್ತಾ ಇರಬೇಕಾದ್ರೆ ಯಾವ ಪುಟ್ ಸೆಲ್ ಮಾಡಬೇಕು ಈ ಕಡೆ ಡೌನ್ ಸೈಡ್ ಬ್ರೇಕ್ ಇವನ್ ಪುಟ್ಟಿದೆಯಲ್ಲ ಡೌನ್ ಸೈಡ್ ಬ್ರೇಕ್ ಇವನ್ ಪುಟ್ಟನ್ನು ಸೆಲ್ ಮಾಡಿ ಎರಡು ಲಾಟ್ ಇವಾಗ ಅಬ್ಸರ್ವ್ ಮಾಡಿ ಇಲ್ಲಿ ಆ್ಯಡ್ ಆರ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸಿ ಫಸ್ಟ್ ಇವಾಗ ಗ್ರಾಫ್ ಹೆಂಗಿದೆ ಈ ಥರ ಇದೆ ಆ ಕಡೆ ಲಾಸು ಈ ಕಡೆ ಲಾಸು ಈ ಕಡೆ ಪ್ರಾಫಿಟ್ಟು ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿದಾದ್ಮೇಲೆ ಗ್ರಾಫ್ ಹೆಂಗೆ ಕಾಣಿಸುತ್ತೆ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಗ್ರಾಫ್ ಯಾವ ರೀತಿ ಕಾಣಿಸುವುದು ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಗ್ರಾಫಲ್ಲಿ ಇವಾಗ ಮಾರ್ಕೆಟಿಂಗ್ ಮೇಲಕ್ಕೆ ಹೋಗ್ತಾ ಇದೆಯಾ ನಾವು ಇಲ್ಲಿದ್ದೀವಿ ಇಲ್ಲಿಗೆ ಹೋದಾಗ ನಾವು ಏನು ಮಾಡ್ತೀವಿ ಸರ್ಟನ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದವಾಗ ನೀವು ಲಾಸಿಂದ ಆಲ್ಮೋಸ್ಟ್ ತಪ್ಪಿಸ್ಕೊಂಡ್ರಿ ಸೊ ಲಾಸಿಂದ ಆಲ್ಮೋಸ್ಟ್ ತಪ್ಪಿಸ್ಕೊಂಡಿದ್ದೀರಾ ಈ ಥರ ಒಂದು ಐರನ್ ಫ್ಲೈಗೆ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ಲಾಸಿಂದ ತಪ್ಪಿಸ್ಕೋಬೋದು ನೀವು ಕ್ಯಾಪಿಟಲ್ನ ಸಹ ಉಳಿಸ್ಕೋಬೋದು ಆ್ಯಂಡ್ ಈ ಅಡ್ಜಸ್ಟ್ಮೆಂಟ್ನ ಯಾವಾಗ ಮಾಡ್ಬೇಕಂದ್ರೆ ಮಾರ್ಕೆಟ್ ಬ್ರೇಕಿ ಒನ್ ಪಾಯಿಂಟ್ ರೀಚ್ ಆಗೋ ಟೈಮಲ್ಲಿ ನೀವು ಮಾಡಬೇಕಾಗುತ್ತೆ ಆ್ಯಂಡ್ ಅಗೇನ್ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಆ ಪಾಯಿಂಟ್ ಬ್ರೇಕ್ ಇ ಒನ್ ಪಾಯಿಂಟ್ ಹೋದವಾಗ ಡೆಫಿನೆಟ್ಲಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಪುಟ್ ಪ್ರೀಮಿಯಂ ಇಷ್ಟೊಂದೆಲ್ಲ ಇರಲ್ಲ ಆ ಪ್ರೀಮಿಯಂ ತುಂಬ ಕಡಿಮೆ ಇರುತ್ತೆ ಡೆಫಿನೆಟ್ಲಿ ಸ್ವಲ್ಪ ಲಾಸ್ ಆಗುತ್ತೆ ಅಂತ ನೀವು ಹೇಳ್ಬೋದು ಸೊ ಸ್ವಲ್ಪ ಲಾಸ್ ಆಗಂಗಿದ್ರೆ ನೀವೇನು ಮಾಡಿ ತ್ರೀ ಲಾಟ್ಸ್ ಸೆಲ್ ಕೊಡಿ ಇನ್ಸ್ಟೆಡ್ ಆಫ್ ಟೂ ಲಾಟ್ಸ್ ಸೆಲ್ ಗಿವ್ ತ್ರೀ ಲಾಟ್ಸ್ ಆಫ್ ಸೆಲ್ ಸೊ ಇವಾಗ ಎರಡು ಲಾಟ್ ಸೆಲ್ ಕೊಟ್ಟಿರೋದಕ್ಕೆ ಎಷ್ಟು ಕ್ಯಾಪಿಟಲ್ ಬೇಕಾಗಿದೆ ಚೆಕ್ ಮಾಡಿ ಸೊ ಕ್ಯಾಪಿಟಲ್ ರಿಕ್ವೈರ್ಡ್ ಬಂದು ಆಲ್ಮೋಸ್ಟ್ ಎರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಆಯಿತು ಸೊ ಅಡ್ಜಸ್ಟ್ಮೆಂಟ್ ಟ್ರೇಡ್ಗೆ ನೆನ್ಪಿಟ್ಕೊಳ್ಳಿ ಸೊ ಐರನ್ ಫ್ಲೈ ಮಾಡೋದಕ್ಕೆ ಎಂಬತ್ತು ಸಾವಿರ ಬೇಕಾದರೆ ಅಡ್ಜಸ್ಟ್ಮೆಂಟ್ಗೆ ಎರಡು ಲಕ್ಷ ಎಕ್ಸ್ಟ್ರಾ ಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಸಿ ದಟ್ ಇಸ್ ವೈ ಮನಿ ಮ್ಯಾನೇಜ್ಮೆಂಟ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಸಿ ಒಂದು ಸ್ಟ್ರಾಟಜಿ ಹಾಕೋದು ಮುಖ್ಯ ಅಲ್ಲ ಸ್ಟ್ರಾಟಜಿ ಹಾಕಿದ್ಮೇಲೆ ಅದರಲ್ಲಿ ಏನಾದರೂ ಲಾಸ್ ಇದೆ ಅಂದರೆ ನಾವು ದುಡ್ಡು ಹಾಕ್ಬಿಟ್ಟು ಲಾಸಿಂದ ತಪ್ಪಿಸ್ಕೋಬೋದು ದುಡ್ಡೇ ಇಲ್ಲ ಅಂದರೆ ನಾವು ಲಾಸಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ದ ಮೇನ್ ಪ್ರಾಬ್ಲಮ್ಮೇ ದುಡ್ಡು ಸೊ ಕ್ಯಾಪಿಟಲ್ ಈಸ್ ಅ ಮೇನ್ ಥಿಂಗ್ ಇನ್ ಹೆಡ್ಜಿಂಗ್ ಹೆಡ್ಜಿಂಗ್ ಮಾಡೋವಾಗ ಕ್ಯಾಪಿಟಲ್ ಬೇಕಾಗುತ್ತೆ ಸಿ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಇಲ್ದಿರೂ ಟ್ರೇಡ್ ಮಾಡ್ಬೋದು ಬಟ್ ಲಾಸಸ್ನ ಮಿನಿಮೈಸ್ ಮಾಡಿ ಟ್ರೇಡ್ ಮಾಡ್ಬೋದು ಇಫ್ ಯು ಹ್ಯಾವ್ ಅ ಕ್ಯಾಪಿಟಲ್ ಫಾರ್ ಹೆಡ್ಸಿಂಗ್ ಥರ ಅಡ್ಜಸ್ಟ್ಮೆಂಟ್ ಟ್ರೇಡ್ಗಳು ಮಾಡಿ ನಾವು ಲಾಸಿಂದ ತಪ್ಪಿಸ್ಕೋಬೋದು ಇದೇ ಥರ ಮಾರ್ಕೆಟ್ ಬೀಳ್ತಾ ಇದೆ ಅಂದವಾಗ ಏನು ಮಾಡ್ಬೋದು ಅದನ್ನು ತೋರಿಸ್ಬಿಡ್ತೀನಿ ಬಿಕಾಸ್ ಯು ವಿಲ್ ಹಾವ್ ಅ ಕನ್ಫ್ಯೂಷನ್ ಸೊ ಇವಾಗ ನಾನು ಪುಟ್ಟು ಸೆಲ್ ಮಾಡಿರೋದು ಇದ್ದೀನಿ ಸೊ ದಿಸ್ ಈಸ್ ಅಗೇನ್ ಐರನ್ ಫ್ಲೈ ಇದು ಐರನ್ ಫ್ಲೈನಾ ನೆಕ್ಸ್ಟ್ ಮಾರ್ಕೆಟ್ ಏನಾಗ್ತಾ ಇದೆ ಮಾರ್ಕೆಟ್ಟು ಬೀಳ್ತಾ ಇದೆ ಬೀಳ್ತಾ ಇದೆ ಇಲ್ಲಿಗೆ ಬೀಳ್ತಾ ಇದೆ ಎಲ್ಲಿಗೆ ಬೀಳ್ತಾ ಇದೆ ಜಸ್ಟ್ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಏನಾದರೂ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ಗೆ ಇದೆ ಅಂದರೆ ನಾನೇನು ಮಾಡಬೇಕು ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ನಾನೇನು ಮಾಡಬೇಕು ಮಾರ್ಕೆಟ್ ಈಸ್ ಫಾಲಿಂಗ್ ವಾಟ್ ಶುಡ್ ಐ ಸೆಲ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕಾಲನ್ನು ಸೆಲ್ ಮಾಡಿ ಎರಡು ಲಾಟ್ ಇಲ್ಲ ಮೂರು ಲಾಟೇ ಸೆಲ್ ಮಾಡಿ ತ್ರೀ ಲಾಟ್ಸ್ ಸೊ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀನಿ ಇವಾಗ ಮಾರ್ಕೆಟ್ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ನಾನು ಏನು ಮಾಡಬೇಕು ಏನೋ ಮಾಡಲೇಬೇಕಲ್ಲ ಮಾಡಿಲ್ಲ ಅಂದರೆ ಲಾಸ್ಗೆ ಹೋಗ್ತೀನಲ್ಲ ಏಳು ಸಾವಿರ ರೂಪಾಯಿ ಆ ಏಳು ಸಾವಿರ ರೂಪಾಯಿ ಲಾಸ್ಟ್ ಹೆಂಗೆ ತಪ್ಪಿಸ್ಕೊಳ್ಳೋ ಚೆಕ್ ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಿ ಇವಾಗ ಗ್ರಾಫ್ ಹಿಂಗಿದೆ ಮಾರ್ಕೆಟ್ ಇವಾಗ ಇಲ್ಲಿಗೆ ಬರ್ತಾ ಇದೆ ಮಾರ್ಕೆಟ್ ಇಲ್ಲಿಗೆ ಬರ್ತಾ ಇದೆ ಅಂದಾಗ ನಾನು ಏನು ಮಾಡಬೇಕು ಲಾಸ್ ಲಾಸ್ಗೆ ಹೋಗ್ತಾ ಇದೆ ಲಾಸ್ ಇಲ್ಲ ತಪ್ಪಿಸ್ಕೋಬೇಕು ಹೆಂಗೆ ತಪ್ಪಿಸ್ಕೊಳ್ಳೋದು ಇಲ್ಲಿ ಹೋಗ್ಬಿಟ್ಟು ಕಾಲ್ ಸೆಲ್ ಮಾಡ್ತೀನಿ ಯಾವ ಕಾಲ್ ಸೆಲ್ ಮಾಡ್ತೀನಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕಾಲ್ ಸೆಲ್ ಟೂ ಲಾಟ್ಸ್ ಕಾಲ್ ಸೆಲ್ ಮಾಡಿದವಾಗ ಈ ಥರ ಇದ್ದಿದ್ದ ಗ್ರಾಫು ಈ ಥರ ಇದ್ದಿದ್ದ ಗ್ರಾಫು ಈ ಥರ ಗ್ರೀನ್ ಝೋನ್ಗೆ ಬಂತು ಸೊ ಈ ಥರ ನಾವು ಲಾಸಸ್ಸಿಂದ ತಪ್ಪಿಸ್ಕೋಬೋದು ಬೈ ಡೂಯಿಂಗ್ ಸಿಂಪಲ್ ಅಡ್ಜಸ್ಟ್ಮೆಂಟ್ ಇನ್ ಐರನ್ ಫ್ಲೈ ಸೊ ಈ ಥರ ನಾವು ಸ್ಟ್ರಾಟಜೀಸ್ನ ತುಂಬ ಕಲಿಬೇಕು ಸ್ಟ್ರಾಟಜೀಸ್ ಕಲಿಬೇಕಂತ ಆಸೆ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ವಿಸಿಟ್ ಅವರ್ ಟಿ ಡಿ ಅಕಾಡೆಮಿ ಸೊ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಕರ್ನಾಟಕ ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್ ಸೊ ನಮ್ಮ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ಸೊ ಮೂರು ಬ್ರಾಂಚಸ್ ಇರುತ್ತೆ ರಾಜಾಜಿನಗರ ಯಲಾಂಕ ಮತ್ತು ಜೆ ಪಿ ನಗರ ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ಸೊ ಅವರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಹೋಗಿ ಬರೋದು ತುಂಬ ಒಳ್ಳೆಯದು ಸೊ ಥ್ಯಾಂಕ್ ಯು ಸಿಗೋಣ ಇದೇ ಶುಕ್ರವಾರ